ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಗೆ ಸ್ವಾಗತ ನನ್ನ ಹೆಸರು ನನ್ನ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಕೂದಲಿಗೆ ಏನೇ ಹಚ್ಚಿದರೂ ಪ್ರಯೋಜನವಿಲ್ಲ ಈ ಯೂಟ್ಯೂಬ್ ಕೂದಲು ಉದುರುವುದು ನಿಲ್ಲುತ್ತಿಲ್ಲ ಡಾಕ್ಟರ್ಗೂ ತೋರಿಸಿ ಆಯಿತು ಆದರೂ ಪ್ರಯೋಜನವಿಲ್ಲ ಅಂತ ಹೇಳೋರು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ನನಗೆ ಈ ಹೇರ್ ಪ್ಯಾಕ್ ಹಚ್ಚಿ ಕೂದಲು ಚೆನ್ನಾಗಿ ಬೆಳೆತಿದೆ ಈ ಹೇರ್ ಆಯಿಲ್ ಇಂದ ಕೂದಲು ಉದುರುವುದು ನಿಂತಿದೆ ಈ ಯೂಟ್ಯೂಬ್ ವಿಡಿಯೋ ಇಂದ ನನಗೆ ಸಹಾಯವಾಗಿದೆ ಅನ್ನುವರು ಇನ್ನೊಂದು ಕಡೆ ಹಾಗಿದ್ರೆ ಯಾರು ಸರಿ ಯಾರು ತಪ್ಪು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇಬ್ರು ಸರಿನೆ ಯಾಕೆ ಗೊತ್ತಾ ಕೆಲವೊಂದು ಹೇರ್ ಕೇರ್ ಮಾಸ್ಕ್ ಶ್ಯಾಂಪು ಎಣ್ಣೆ ಕೆಲವರಿಗೆ ಸೂಟ್ ಆಗುತ್ತೆ ಇನ್ನೂ ಕೆಲವೊಬ್ಬರಿಗೆ ಸೂಟ್ ಆಗೋದಿಲ್ಲ ಕಾರಣವೇನು ಗೊತ್ತಾ ಅವರ ಹೇರ್ ಟೈಪ್ ಹೇರ್ ಟೈಪ್ ಅಂದ ತಕ್ಷಣ ಕರ್ಲಿ ಸ್ಟ್ರೈಟ್ ವೇವಿ ಅಂತ ಅಂದುಕೊಳ್ಳುವವರೇ ಹೆಚ್ಚು ಆದರೆ ಇದಲ್ಲ ಕೂದಲಿಗೆ ಟೈಪ್ ಇದೆ ಇದು ಕೂದಲ ಸಾರಂಧ್ರತೆ ಅಂದರೆ ಹೇರ್ ಪೊರಾಸಿಟಿ ಮೇಲೆ ಅವಲಂಬಿಸಿದೆ ಇದನ್ನು ನೀವು ತಿಳಿದುಕೊಂಡರೆ ನಿಮ್ಮ ಕೂದಲಿನ ಆರೈಕೆ ಬಹಳ ಸುಲಭ ಹಾಗೂ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತದೆ ನೋಡಿ ಇದು ನಮ್ಮ ಕೂದಲು ಇದರಲ್ಲಿ ಮೂರು ಲೇಯರ್ ಇದೆ ಹೊರಗಿನ ಲೇಯರನ್ನು ಕ್ಯೂಟಿಕಲ್ ಎಂದು ಕರೆಯುತ್ತಾರೆ ಇದರ ಒಳಗೆ ಇರುವುದು ಕಾರ್ಟೆಕ್ಸ್ ಇದರ ಒಳಗೆ ಇರುವುದು ಮೆಡ್ಯುಲಾ ಮೆಡ್ಯುಲಾ ನಮ್ಮ ಕೂದಲಿನ ಪ್ರಾಣವಿದ್ದಂತೆ ಇದು ಜೀವಂತವಾಗಿದ್ದರೆ ನಮ್ಮ ಕೂದಲು ಜೀವಂತವಾಗಿ ಆರೋಗ್ಯವಾಗಿರುತ್ತದೆ ಮೆಡ್ಯುಲಾಗೆ ಶಕ್ತಿ ಎರಡು ರೀತಿಯಲ್ಲಿ ದೊರೆಯುತ್ತದೆ ಒಂದು ನಾವು ಸೇವಿಸುವ ಆಹಾರದಿಂದ ಇದರಿಂದ ಕೂದಲಿಗೆ ಬೇಕಾದ ಪೋಷಕಾಂಶ ದೊರೆತು ಕೂದಲು ಚೆನ್ನಾಗಿ ಬೆಳೆಯುತ್ತದೆ ಇನ್ನೊಂದು ರೀತಿ ಎಂದರೆ ನಾವು ಹಚ್ಚುವ ಪ್ರಾಡಕ್ಟ್ಸ್ಗಳಿಂದ ಇದರಿಂದ ಕೂದಲಿಗೆ ಪೋಷಣೆ ದೊರೆಯುತ್ತದೆ ನಾವು ಹಚ್ಚುವ ಯಾವುದೇ ಎಣ್ಣೆ ಆಗಲಿ ಹೇರ್ ಮಾಸ್ಕ್ ಆಗಲಿ ಕ್ಯೂಟಿಕಲ್ ಇಂದ ಕಾರ್ಟೆಕ್ಸ್ ತಲುಪಿ ಮೆಡ್ಯುಲಾವನ್ನು ತಲುಪುತ್ತದೆ ಇದರಿಂದ ಕೂಡ ಕೂದಲಿಗೆ ಪೋಷಣೆ ದೊರೆಯುತ್ತದೆ ಆದರೆ ನೀವು ತಿಳಿದುಕೊಳ್ಳಬೇಕಾದ ವಿಷಯ ಇರುವುದು ಇಲ್ಲೇ ನಿಮ್ಮ ಹೇರ್ ಪೊರ್ಯಾಸಿಟಿ ಅಂದರೆ ಕೂದಲಿನ ಸಾರಂಧ್ರತೆ ಹೇಗಿದೆ ಹಾಗೆ ನಿಮಗೆ ರಿಸಲ್ಟ್ ದೊರೆಯುತ್ತದೆ ನೋಡಿ ಕೂದಲು ಹೀಗಿರುತ್ತದೆ ಇಲ್ಲಿ ಕೂದಲ ಸಾರಂಧ್ರತೆ ಮೂರು ರೀತಿಯಲ್ಲಿ ನೋಡಬಹುದು ಲೋ ಪೊರಾಸಿಟಿ ಮೀಡಿಯಂ ಪೊರಾಸಿಟಿ ಹೈ ಪೊರ್ಯಾಸಿಟಿ ಇದರ ಅರ್ಥ ನಿಮ್ಮ ಕೂದಲು ಎಷ್ಟು ಮಟ್ಟಿಗೆ ಹೀರಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ ಎಂದು ಇದರಿಂದ ನಿರ್ಧರಿಸಬಹುದು ಈ ಮೂರು ತರಹದ ಕೂದಲಿನ ಸಾರಂಧ್ರತೆಯಲ್ಲಿ ಯಾವುದಾದರೂ ಒಂದು ನಿಮ್ಮ ಕೂದಲಿನ ಟೈಪ್ ಆಗಿರುತ್ತದೆ ಕೂದಲ್ನ ಕ್ಯೂಟಿಕಲ್ ಈ ರೀತಿ ಟೈಟ್ ಆಗಿದ್ರೆ ಅದು ಲೋ ಪೊರಾಸಿಟಿ ಹೇರ್ ಈ ಕೂದಲಿಗೆ ಏನೇ ಹಚ್ಚಿದರೂ ಈ ಕೂದಲು ಏನನ್ನೂ ಬೇಗನೆ ಹೀರಿಕೊಳ್ಳುವುದಿಲ್ಲ ಇದರಿಂದಲೇ ಅವರಿಗೆ ಬೇಗನೆ ರಿಸಲ್ಟ್ ಕಾಣಿಸುವುದಿಲ್ಲ ಹಾಗೆ ಇವರ ಕೂದಲಿನ ಮೇಲೆ ಹಚ್ಚಿದ ಪ್ರಾಡಕ್ಟ್ಸ್ಗಳು ಉಳಿದು ಬಿಡುತ್ತದೆ ಕೂದಲಿನ ಒಳಗೆ ತಲುಪುವುದಿಲ್ಲ ಇದರಿಂದ ಕೂದಲಲ್ಲಿ ತಲೆ ಹೊಟ್ಟು ಇವರಿಗೆ ಹೆಚ್ಚಾಗಿ ಕಾಣಿಸುತ್ತದೆ ಹಾಗೆ ಲೋ ಪೊರಾಸಿಟಿ ಇರುವವರ ಕೂದಲು ತೊಳೆದ ನಂತರ ಕೂದಲು ಬೇಗನೆ ಒಣಗುವುದಿಲ್ಲ ಕೂದಲು ಒಣಗಲು ಬಹಳ ಸಮಯವೇ ಬೇಕಾಗುತ್ತದೆ ಇನ್ನೊಂದು ಹೇರ್ ಟೈಪ್ ಅಂದರೆ ಮೀಡಿಯಂ ಪೊರ್ಯಾಸಿಟಿ ಹೇರ್ ಇವರಲ್ಲಿ ಕ್ಯೂಟಿಕಲ್ ಸ್ವಲ್ಪ ದೂರವಿರುತ್ತದೆ ಆದರೆ ಇದು ಚೆನ್ನಾಗಿ ಹೀರಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ ಕೂದಲಿಗೆ ಏನೇ ಹಚ್ಚಿದರೂ ಸೂಟ್ ಆಗುತ್ತೆ ಈ ತರಹದ ಕೂದಲು ನಿಮ್ಮದಾಗಿದ್ದರೆ ಇದು ನಿಮಗೆ ವರದಾನವೇ ಸರಿ ಇನ್ನು ಕೊನೆಯದಾಗಿ ಪೊರಾಸಿಟಿ ಹೇರ್ ಇದರ ಕ್ಯೂಟಿಕಲ್ಸ್ ತುಂಬಾ ಹತ್ತಿರವಿರುತ್ತದೆ ಇದು ಬೇಗನೆ ಏನೇ ಹಚ್ಚಿದರೂ ಹೀರಿಕೊಳ್ಳುತ್ತದೆ ಆದರೆ ಈ ಹೇರ್ ಡ್ಯಾಮೇಜ್ ಆಗುವುದು ಕೂಡ ಬೇಗನೆ ಆದ್ದರಿಂದ ಇದರ ಆರೈಕೆ ಬಹಳ ಚೆನ್ನಾಗಿರಬೇಕು ಇನ್ನು ಹೈಪೊರಾಸಿಟಿ ಇರುವವರು ಕೂದಲು ತೊಳೆದ ನಂತರ ಕೂದಲು ಬೇಗನೆ ಒಣಗುತ್ತದೆ ಹಾಗಿದ್ರೆ ಈ ಮೂರು ಹೇರ್ ಟೈಪ್ ಅಲ್ಲಿ ಯಾವುದು ಒಳ್ಳೆಯದು ಎಂದು ಕೇಳಿದರೆ ಹಾಗೇನೂ ಇಲ್ಲ ಎಲ್ಲವೂ ಒಳ್ಳೆಯದೇ ನೋಡಿ ನಮ್ಮ ಸ್ಕಿನ್ನಲ್ಲೇ ಮೂರು ಟೈಪ್ ಇರುತ್ತದೆ ಆಯಿಲಿ ಡ್ರೈ ನೋಡ್ತೀನಿ ನಾರ್ಮಲ್ ಅಂತ ಅದರಲ್ಲಿ ಯಾವುದು ಒಳ್ಳೆಯದು ಅಂತ ಕೇಳಿದ್ರೆ ಹೇಗೆ ಆದರೆ ನಮಗೆ ಸ್ಕಿನ್ ಟೈಪ್ ತಿಳಿದಿದ್ರೆ ಸರಿಯಾದ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ಕೇರ್ ಮಾಡ್ತೀವಿ ಅಲ್ಲ ಹಾಗೆಯೇ ಹೇರ್ ಟೈಪ್ ತಿಳಿದ್ರೆ ನಮಗೇನು ಬಳಸಬೇಕು ಏನು ಸೂಟ್ ಆಗುತ್ತೆ ಅಂತ ತಿಳಿಯುತ್ತದೆ ಇನ್ನು ನಮ್ಮ ಹೇರ್ ಟೈಪ್ ಯಾವುದು ಎಂದು ತಿಳಿದುಕೊಳ್ಳುವುದು ಹೇಗೆ ಒಂದು ಗಾಜಿನ ಗ್ಲಾಸ್ನಲ್ಲಿ ಒಂದು ಲೋಟ ನೀರು ತೆಗೆದುಕೊಳ್ಳಿ ಇದರಲ್ಲಿ ನೀವು ಮೂರರಿಂದ ನಾಲ್ಕು ಎಳೆ ಕೂದಲನ್ನು ಹಾಕಿ ಎರಡು ನಿಮಿಷ ಹಾಗೆ ಬಿಟ್ಟುಬಿಡಿ ನಿಮ್ಮ ಕೂದಲು ಮೇಲೆ ತೇಲಿದರೆ ನಿಮ್ಮ ಕೂದಲಿನ ಸಾರಂಧ್ರತೆ ಕಡಿಮೆ ಅಂದರೆ ಲೋ ಪೊರ್ಯಾಸಿಟಿ ಹೇರ್ ಅಂತ ಅರ್ಥ ಇನ್ನು ನಿಮ್ಮ ಕೂದಲು ಗಾಜಿನ ಲೋಟದ ಮಧ್ಯದಲ್ಲಿ ತೇಲಿದರೆ ಮೀಡಿಯಂ ಪೊರ್ಯಾಸಿಟಿ ಕೂದಲು ಅಂದರೆ ಮಧ್ಯಮ ಸಾರಾಂಧ್ರತೆಯ ಕೂದಲು ಎಂದರ್ಥ ನಿಮ್ಮ ಕೂದಲು ಕೆಳಗಡೆ ತಂಗಿದ್ದರೆ ನಿಮ್ಮದು ಹೈ ಪೊರಾಸಿಟಿ ಕೂದಲು ಎಂದರ್ಥ ಇವಾಗ ಕೂದಲ ವಿಧ ಯಾವುದು ಎಂದು ತಿಳಿದಾಯಿತು ಹಾಗಿದ್ರೆ ನಾವು ಹೇಗೆ ಇದನ್ನು ಕೇರ್ ಮಾಡಬೇಕು ಏನು ಹಚ್ಚಿದ್ರೆ ಒಳ್ಳೆಯದು ಏನು ಹಚ್ಚಿದರೆ ಒಳ್ಳೆಯದಲ್ಲ ಹೇಗೆ ಕೇರ್ ಮಾಡಿದ್ರೆ ರಿಸಲ್ಟ್ ಬರುತ್ತೆ ಅನ್ನೋದನ್ನು ತಿಳಿಯೋಣ ಮೀಡಿಯಂ ಪೊರ್ಯಾಸಿಟಿ ಹೇರ್ ಅಂದರೆ ಮಧ್ಯಮ ಸಾರಂಧ್ರತೆ ಕೂದಲು ಯಾರಿಗಿದೆ ನೀವು ಏನೇ ಹಚ್ಚಿದರೂ ನಿಮಗೆ ರಿಸಲ್ಟ್ ಸಿಗುತ್ತೆ ನೀವು ಅಷ್ಟಾಗಿ ತಲೆ ಕೆಡಿಸಬೇಕಾಗಿಲ್ಲ ಆದರೆ ಕೆಮಿಕಲ್ ಇಲ್ಲದ ಪ್ರಾಡಕ್ಟ್ಸ್ಗಳನ್ನು ಬಳಸಿ ಸಾಕು ಇನ್ನು ಹೈ ಪೊರಾಸಿಟಿ ಅಂದರೆ ಅಧಿಕ ಸಾರಂಧ್ರತೆ ಕೂದಲು ಇರುವವರು ಏನು ಮಾಡಿದರೆ ಒಳ್ಳೆಯದು ಏನು ಮಾಡಬಾರದು ತಿಳಿಯೋಣ ನೋಡಿ ನಿಮ್ಮ ಕೂದಲು ಏನೇ ಹಚ್ಚಿದರೂ ಬೇಗ ಹೀರಿಕೊಳ್ಳುತ್ತದೆ ಅಷ್ಟು ಅಷ್ಟೇ ಬೇಗ ಒಣಗಿಯೂ ಬಿಡುತ್ತದೆ ನೀವು ನೋಡಿರಬಹುದು ಕೆಲವರು ಎಣ್ಣೆ ಹಚ್ಚಿದರೆ ಹಚ್ಚಿದಂತೆ ಅನಿಸುವುದಿಲ್ಲ ಬೇಗನೆ ಕೂದಲು ಹೀರಿಕೊಳ್ಳುತ್ತದೆ ಬರೀ ಹೀರಿಕೊಂಡರೆ ಸಾಲುವುದಿಲ್ಲ ಅದು ಹಾಗೆ ಕೂದಲಲ್ಲಿ ಉಳಿಸಿಕೊಳ್ಳಬೇಕು ಆದರೆ ಹೈಪೊರಾಸಿಟಿ ಕೂದಲು ಏನೇ ಹೀರಿಕೊಂಡರೂ ಬೇಗನೆ ಒಣಗುತ್ತದೆ ಇದರಿಂದ ಇವರ ಕೂದಲು ಬೇಗನೆ ಡ್ರೈ ಅನಿಸುತ್ತದೆ ಬೇಗನೆ ಡ್ಯಾಮೇಜ್ ಕೂಡ ಆಗುತ್ತದೆ ಹಾಗಂತ ಹೆದರಬೇಡಿ ನೀವು ಇದನ್ನು ಸರಿಪಡಿಸಿಕೊಳ್ಳಬಹುದು ಇದೇನೂ ತಪ್ಪಲ್ಲ ಕೆಟ್ಟದ್ದು ಅಲ್ಲ ಆದರೆ ಇದಕ್ಕೆ ತಕ್ಕಂತೆ ಪ್ರಾಡಕ್ಟ್ಸ್ಗಳನ್ನು ಬಳಸಬೇಕು ಅಷ್ಟೇ ನಿಮ್ಮ ಕೂದಲು ಅಧಿಕ ಸಾರಂದ್ರತೆ ಹೊಂದಿದ್ದರೆ ಎಣ್ಣೆ ಹಚ್ಚುತ್ತಲೇ ಇರಬೇಕು ಕನಿಷ್ಠ ವಾರದಲ್ಲಿ ಮೂರು ಬಾರಿಯಾದರೂ ಎಣ್ಣೆ ಹಚ್ಚಲೇಬೇಕು ಬಾದಾಮಿ ಎಣ್ಣೆ ತೆಂಗಿನ ಎಣ್ಣೆ ಹರಳೆಣ್ಣೆ ಆಲಿವ್ ಆಯಿಲ್ ಇವೆಲ್ಲ ಉತ್ತಮ ಎಣ್ಣೆಗಳು ಈ ಎಣ್ಣೆಗಳಿಂದ ಒಳ್ಳೆಯ ರಿಸಲ್ಟ್ ಹೈ ಪೊರ್ಯಾಸಿಟಿ ಇರುವ ಕೂದಲಿಗೆ ದೊರೆಯುತ್ತದೆ ಈ ಹೈ ಪೊರ್ಯಾಸಿಟಿ ಇರುವ ಕೂದಲನ್ನು ಜೋರಾಗಿ ಬಾಚಲೇಬಾರದು ನಿಮ್ಮ ಹೇರ್ ಕ್ಯೂಟಿಕಲ್ಸ್ ಮೊದಲೇ ಹತ್ತಿರವಿರುತ್ತದೆ ಇದನ್ನು ಜೋರಾಗಿ ಬಾಚಿದರೆ ಕೂದಲು ತುಂಡಾಗುವ ಸಾಧ್ಯತೆ ಹೆಚ್ಚು ಹಾಗೆ ಸೀಡು ಕೂದಲಿನ ತೊಂದರೆ ಕೂಡ ಎದುರಾಗಬಹುದು ಅದರಿಂದ ದೂರ ದೂರ ಅಲ್ಲಿರುವ ಬಾಚಣಿಗೆಯನ್ನೇ ನೀವು ಬಳಸಬೇಕು ಹೀಟ್ ಅವಾಯ್ಡ್ ಮಾಡಬೇಕು ಹಾಗೆ ಅತಿಯಾದ ಬಿಸಿ ನೀರಿನಿಂದ ಸ್ನಾನವನ್ನು ಮಾಡಬಾರದು ಇದರಿಂದ ಕೂದಲು ಉದುರುವುದು ಹೆಚ್ಚಾಗುತ್ತದೆ ನೀವು ಉಗುರು ಬೆಚ್ಚಗಿನ ನೀರಿನಲ್ಲೇ ಸ್ನಾನ ಮಾಡಬೇಕು ಹಾಗೆ ನೀವು ಕೊನೆಯದಾಗಿ ಒಂದು ಮಗ್ ತಣ್ಣೀರನ್ನು ಕೂದಲಿಗೆ ಹಾಕಿದರೆ ಒಳ್ಳೆಯದು ಇನ್ನು ಬಹಳಷ್ಟು ಜನರಿಗೆ ಈ ಸಮಸ್ಯೆ ಇದೆ ಕೂದಲು ಸ್ನಾನ ಮಾಡುವಾಗ ವಿಪರೀತ ಉದುರುತ್ತದೆ ಆದ್ದರಿಂದ ನೀವು ಕೂಡ ಈ ಟಿಪ್ಸ್ ಅನ್ನು ಅನುಸರಿಸಿದರೆ ಒಳ್ಳೆಯ ರಿಸಲ್ಟ್ ನಿಮಗೆ ದೊರೆಯುತ್ತದೆ ಹಾರ್ಶ್ ಕೆಮಿಕಲ್ಸ್ ಇರುವ ಪ್ರಾಡಕ್ಟ್ಸ್ಗಳನ್ನು ಬಳಸಬಾರದು ಯಾಕೆಂದರೆ ನೀವು ಏನೇ ಬಳಸಿದರೂ ತಕ್ಷಣ ಕೂದಲು ಹೀರಿಕೊಳ್ಳುವುದರಿಂದ ಕೂದಲು ಬೇಗನೆ ಡ್ಯಾಮೇಜ್ ಆಗಬಹುದು ಆದ್ದರಿಂದ ಸಲ್ಫೇಡ್ ಪ್ಯಾರಬಿನ್ ಇಲ್ಲದಂತಹ ಪ್ರಾಡಕ್ಟ್ಸ್ಗಳನ್ನು ಬಳಸಿ ಸಿಲ್ಕ್ ಅಥವಾ ಸ್ಯಾಟಿನ್ ಪಿಲ್ಲೋ ಕವರ್ ಅನ್ನು ಬಳಸಿ ಇದರಿಂದ ಕೂದಲು ತುಂಡಾಗುವುದು ಉದುರುವುದು ಕಡಿಮೆಯಾಗುತ್ತದೆ ಹಾಗೆ ನಿಮ್ಮ ಬಳಿ ಸಿಲ್ಕ್ ಪಿಲ್ಲೋ ಕವರ್ ಇಲ್ಲ ಎಂದರೆ ಸಿಲ್ಕ್ ಬಟ್ಟೆ ಅಥವಾ ಸ್ಯಾಟಿನ್ ಬಟ್ಟೆಯಿಂದ ದಿಂಬನ್ನು ಕವರ್ ಮಾಡಿ ಮಲಗಿ ಇದರಿಂದ ಕೂದಲು ಉದುರುವುದಿಲ್ಲ ಪ್ರೋಟೀನ್ ಹೇರ್ ಮಾಸ್ಕ್ ಅನ್ನು ಬಳಸಬೇಕು ಯಾಕೆಂದರೆ ಪ್ರೋಟೀನ್ ಹೇರ್ ಮಾಸ್ಕ್ ಹೈಪೊರಾಸಿಟಿ ಇರುವವರಿಗೆ ಬಹಳ ಮುಖ್ಯ ಆದ್ದರಿಂದ ಪ್ರೋಟೀನ್ ಹೇರ್ ಮಾಸ್ಕ್ ಅನ್ನು ಬಳಸಬೇಕು ಯಾಕಂದರೆ ನಿಮ್ಮ ಕೂದಲು ಬೇಗನೆ ಡ್ರೈ ಆಗೋದ್ರಿಂದ ಪ್ರೋಟೀನ್ ಅವಶ್ಯಕತೆ ಇರುತ್ತದೆ ಉದಾಹರಣೆಗೆ ಮೊಟ್ಟೆ ಸರು ತೆಂಗಿನ ಹಾಲು ಬಾಳೆಹಣ್ಣು ಈ ರೀತಿಯ ಹೇರ್ ಪ್ಯಾಕ್ಗಳನ್ನು ಬಳಸಬೇಕು ಇದರಿಂದ ಕೂದಲು ಸಾಫ್ಟ್ ಹಾಗೂ ಮ್ಯಾನೇಜಬಲ್ ಆಗುತ್ತದೆ ಕೂದಲು ಕೂಡ ಉದುರುವುದಿಲ್ಲ ಚೆನ್ನಾಗಿ ಪ್ರೋಟೀನ್ ಸಿಗುವುದರಿಂದ ಕೂದಲು ವೇಗವಾಗಿ ಬೆಳೆಯುತ್ತದೆ ವಾರದಲ್ಲಿ ಒಂದು ಬಾರಿಯಾದರೂ ಪ್ರೋಟೀನ್ ಹೇರ್ ಮಾಸ್ಕನ್ನು ತಪ್ಪದೆ ಬಳಸಿ ಕೂದಲನ್ನು ಎಳೆದು ಕಟ್ಟಬೇಡಿ ನೋಡಿ ನಿಮ್ಮ ಹೇರ್ ಕ್ಯೂಟಿಕಲ್ಸ್ ಹತ್ತಿರವಿರುವುದರಿಂದ ಕೂದಲನ್ನು ಎಳೆದು ಕಟ್ಟಿದರೆ ಕೂದಲು ಉದುರುವ ಸಾಧ್ಯತೆ ಹೆಚ್ಚು ಕೂದಲು ಇದರಿಂದ ತುಂಡಾಗಲೂಬಹುದು ಆದ್ದರಿಂದ ಹೈ ಪೊರಾಸಿಟಿ ಇರುವವರು ಕೂದಲನ್ನು ಎಳೆದು ಕಟ್ಟಬಾರದು ಇನ್ನು ಲೋ ಪೊರಾಸಿಟಿ ಕಡಿಮೆ ಸಾರಂಧ್ರತೆ ಇರುವವರು ಏನು ಮಾಡಬೇಕು ನಿಮ್ಮ ಕ್ಯೂಟಿಕಲ್ಸ್ ಕ್ಲೋಸ್ ಆಗಿರುವುದರಿಂದ ನೀವು ಏನೇ ಹಚ್ಚಿದರೂ ನಿಮ್ಮ ಕೂದಲ್ನ ಮೇಲ್ಭಾಗದಲ್ಲೇ ಉಳಿದು ಬಿಡುತ್ತದೆ ಆದ್ದರಿಂದ ನೀವು ತುಂಬಾನೇ ಚೆನ್ನಾಗಿ ಕೂದಲ್ನ ಕಾಳಜಿ ಮಾಡಬೇಕು ನೀವು ಸ್ಟೀಮ್ ತೆಗೆದುಕೊಳ್ಳುವುದು ಒಳ್ಳೆಯದು ಸ್ಟೀಮ್ ಕೊಟ್ಟಾಗ ಅದು ಕ್ಯೂಟಿಕಲ್ಸ್ ಅನ್ನು ಓಪನ್ ಮಾಡುತ್ತದೆ ನೀವು ಏನೇ ಹಚ್ಚಿದರೂ ಕೂದಲ್ನ ಒಳಗೆ ತಲುಪುತ್ತದೆ ಇದಕ್ಕೆ ನೀವು ಈ ರೀತಿ ನೀವು ಹೀಟಿಂಗ್ ಕ್ಯಾಪ್ಗಳನ್ನು ಬಳಸಬಹುದು ಅಥವಾ ಟವಲ್ ಅನ್ನು ಬಿಸಿ ನೀರಿನಲ್ಲಿ ಅದ್ದಿ ಸ್ಟೀಮ್ ಕೊಡಬಹುದು ಗಾಢವಾದ ಎಣ್ಣೆಯನ್ನು ಬಳಸಲೇಬಾರದು ನೀವು ಹರಳೆಣ್ಣೆಯಂತಹ ಗಾಢವಾದ ಎಣ್ಣೆಯನ್ನು ಲೋ ಪೊರಾಸಿಟಿ ಇರುವವರು ಬಳಸಬಾರದು ಇದು ಕೂದಲಲ್ಲೇ ಉಳಿದು ಬಿಡುತ್ತದೆ ಹಾಗೆ ನಿಮ್ಮ ಕೂದಲು ಎಣ್ಣೆ ಎಣ್ಣೆ ಅನಿಸುತ್ತದೆ ತಲೆ ಹೊಟ್ಟು ಕೂಡ ಉಂಟಾಗುತ್ತದೆ ಆದ್ದರಿಂದ ನೀವು ಯಾವ ಎಣ್ಣೆಯನ್ನು ಬಳಸಬೇಕು ಗೊತ್ತಾ ಕೋಕೋನಟ್ ಆಯಿಲ್ ಅಥವಾ ಆಲಿವ್ ಆಯಿಲ್ ಅನ್ನು ಬಳಸಿದರೆ ಒಳ್ಳೆಯದು ನೀವು ಕಂಡೀಷನರ್ ಗಳನ್ನ ಬಳಸಲೇಬಾರದು ಅರೆ ಇದೇನು ಹೇಳುತ್ತಿದ್ದೀರಾ ಅನ್ಕೋಬೇಡಿ ಹೌದು ಇದು ಕೂದಲು ಕೂದಲ್ನ ಒಳಗೆ ತಲುಪುವುದಿಲ್ಲ ಇದು ನೀವು ಎಷ್ಟೇ ತೊಳೆದ್ರೂ ಕೂದಲಿನ ಮೇಲೆ ಉಳಿದು ಬಿಡುತ್ತದೆ ಆದ್ದರಿಂದ ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ತಲೆ ಹೊಟ್ಟು ಕೂಡ ಉಂಟಾಗಬಹುದು ಕೂದಲು ಕೂಡ ಜಾಸ್ತಿಯಾಗಿ ಉದುರುತ್ತದೆ ಆದ್ದರಿಂದ ಲೋ ಪೊರಾಸಿಟಿ ಇರುವವರು ಹೇರ್ ಕಂಡೀಷನರ್ ಬಳಸಬಾರದು ಕ್ಲಾರಿಫೈಯಿಂಗ್ ಶ್ಯಾಂಪು ಅನ್ನು ಬಳಸಬೇಕು ಕ್ಲಾರಿಫೈಯಿಂಗ್ ಶ್ಯಾಂಪೂ ಅಂದ ತಕ್ಷಣ ಯಾವುದಾದರೂ ಬಳಸುವುದಲ್ಲ ಪ್ಯಾರಾಬಿನ್ ಸಲ್ಫೇಡ್ ಇರಬಾರದು ಉದಾಹರಣೆಗೆ ಬಯೋಟಿಕ್ ಅಡ್ವಾನ್ಸ್ಡ್ ಆರ್ಗ್ಯಾನಿಕ್ ಆಪಲ್ ಸೈಡರ್ ವಿನಿಗರ್ ಕ್ಲಾರಿಫೈಯಿಂಗ್ ಶ್ಯಾಂಪೂ ಅಥವಾ ವಾವ್ ಹಾರ್ಡ್ ವಾಟರ್ ಡಿಫೆನ್ಸ್ ಶಾಂಪು ಹೀಗೆ ಕ್ಲಾರಿಫೈಯಿಂಗ್ ಎಂದು ನಮೂದಿಸಿದಂತಹ ಶಾಂಪೂ ಅನ್ನು ಖರೀದಿಸಿ ಬಳಸಿ ಇನ್ನು ಹೇರ್ ಪ್ಯಾಕ್ ಬಳಸುವಾಗ ಎಚ್ಚರವಾಗಿರಬೇಕು ಸಿಕ್ಕಿದ್ದನ್ನೆಲ್ಲ ಬಳಸುವುದಲ್ಲ ಅದರಲ್ಲೂ ಮೆಂತ್ಯ ಕಾಳಿನ ಪೇಸ್ಟ್ ನೀವು ಹಚ್ಚಲೇಬಾರದು ಇದು ಕೂದಲಲ್ಲೇ ಉಳಿದು ಬೀಳುವ ಸಾಧ್ಯತೆ ಹೆಚ್ಚು ಇನ್ನು ಎಗ್ ಕೂಡ ಒಳ್ಳೆಯದಲ್ಲ ಹಾಗೆ ಮೊಸರು ಕೂಡ ಬಳಸಬಾರದು ಉಳಿದಂತೆ ಮೈಲ್ಡ್ ಇರುವಂತಹ ಅಂದ್ರೆ ಗಾಢವಲ್ಲದ ಹೇರ್ ಪ್ಯಾಕ್ ಅನ್ನು ಬಳಸಬಹುದು ಉದಾಹರಣೆಗೆ ಈರುಳ್ಳಿ ರಸ ತುಂಬಾನೇ ಒಳ್ಳೆಯದು ನೆಲ್ಲಿಕಾಯಿ ರಸ ಒಳ್ಳೆಯದು ಅಲೋವಿರಾ ಬಹಳ ಒಳ್ಳೆಯದು ಈ ರೀತಿಯ ಹೇರ್ ಪ್ಯಾಕ್ ಗಳನ್ನು ಬಳಸಿದ್ರೆ ರಿಸಲ್ಟ್ ಕೂಡ ಚೆನ್ನಾಗಿರುತ್ತೆ ್ರಲ್ಲ ಏನೇ ಹಚ್ಚಿದ್ರು ರಿಸಲ್ಟ್ ಬರುತ್ತಿಲ್ಲ ಎನ್ನುವರಿಗೆ ಸ್ವಲ್ಪ ಮಟ್ಟಿಗೆ ಈ ವಿಡಿಯೋ ಸಹಾಯವಾಗಿರುತ್ತೆ ಅಂದ್ಕೊಂಡಿದ್ದೇನೆ ಹಾಗಂತ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ ನಾವು ಹೇಳಿದ ಹಾಗೆ ಎಲ್ಲ ವಿಷಯಗಳನ್ನು ಗಮನದಲ್ಲಿರಿಸಿ ಖಂಡಿತವಾಗಿಯೂ ಕೂದಲು ಸೊಂಪಾಗಿ ದಟ್ಟವಾಗಿ ಬೆಳೆಯುತ್ತದೆ ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹೇಗಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವಿನೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾನೇ ಥ್ಯಾಂಕ್ ಯು